ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಅಂಗನವಾಡಿ ಕಾರ್ಯಕರ್ತರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ಪಟ್ಟಣದ ಸಿಡಿಪಿಒ ಕಚೇರಿಯ ಮುಂಭಾಗ ಪ್ರತಿಭಟಿಸಿದರು. ಸಂಘದ ಅಧ್ಯಕ್ಷೆ ಮೀನಾಕ್ಷಿ ಹಾಗೂ ಕಾರ್ಯದರ್ಶಿ ಭಾಗ್ಯಾರವರು ಸರ್ಕಾರಕ್ಕೆ ತಾಲೂಕು ಶಿಶು ಅಭಿವೃದ್ಧಿ ಅಧಿಕಾರಿಗಳ ಮುಖಾಂತರ ಮನವಿ ಪತ್ರ ಸಲ್ಲಿಸಿದರು. ಹಾಗಾಗಿ ಈ ದಿನ ನಮ್ಮ ಬೇಡಿಕೆಗಳನ್ನು ಕೂಡ ನಾವು ಸರ್ಕಾರಕ್ಕೆ ಕಳಿಸಿ ಮನವಿಯನ್ನ ನಮ್ಮ ಸಿಡಿಪೊ ಮುಖಾಂತರ ಮನವಿಯನ್ನ ಕೊಡಿಸ್ಕೊಡ್ಬೇಕು ಅಂತ ಹೇಳಿ ನಾವು ನಮ್ಮ ಸಿಡಿಪೊ ಅವ್ರಿಗೆ ಮನವಿ ಪತ್ರವನ್ನ ಈ ದಿನ ಕೊಡ್ತಾ ಇದ್ವಿ. ವಿಷಯ ಏನಂತಂದ್ರೆ, ಈಗ ಆಲ್ರೆಡಿ ನಮ್ಗೆ ಮೊಬೈಲ್ಸ್ ಕೊಟ್ಟು 4 ವರ್ಷಗಳಾಯ್ತು. ಮೊಬೈಲ್ಸ್ ಅಲ್ಲಿ ನಾವು ಯಾವ್ದೇ ಆಪ್ ಗಳನ್ನು ಕೂರಿಸ್ಕೊಂಡು ಕೆಲಸ ಮಾಡ್ಲಿಕ್ಕೆ ತುಂಬಾ ಕಷ್ಟಕರ ಆಗಿದೆ. ಮೊಬೈಲ್ಸ್ ಎಲ್ಲ ಹಾಳಾಗಿದೆ, ವಿತ್ ಜೊತೆಗೆ ಟವರ್ಸ್ ಗಳು ಸಿಗ್ತಾ ಇಲ್ಲ ನಮ್ಮ ಗ್ರಾಮಗಳಲ್ಲಿ ಕೆಲಸ ಮಾಡ್ಲಿಕ್ಕೆ. ಹಾಗಾಗಿ ಈ ಸಮೀಕ್ಷೆ ಮತ್ತೆ ಪೋಷಣ್ ಟ್ಯಾಕರು ಸ್ನೇಹ ಆ್ಯಪ್ ಈ ತರ ಎಲ್ಲ ಕೂರಿಸ್ಕೊಂಡು ನಮ್ದು ಮೊಬೈಲ್ ಹಾಳಾಗಿರೋ ಕಾರಣ ಮೊಬೈಲ್ನ ನಾವು ವಾಪಸ್ಸು ಸರ್ಕಾರಕ್ಕೆ ಹಿಂದಕ್ಕೆ ಕೊಡ್ತಾ ಇದ್ದೀವಿ. ಜೊತೆಗೆ ನಮಗೆ 2022 ನಮಗೆ 1,000 ರೂಪಾಯಿನ ಸರ್ಕಾರ ಜಾರಿ ಮಾಡಿತ್ತು. ಆದರೆ ಆ ಹಣ ಆದೇಶ ಆಗಿದೆ, ಆದರೆ ವಾಪಸ್ ನಮಗೆ ಆದ ಹಣ ಆಗಿದೆ, ಆದರೆ ಹಣ ನಮಗೆ ದೊರಕಿಲ್ಲ. ಆ ಹಣನ ಕೂಡ ನಮಗೆ ದೊರಕಿಸ್ಕೊಡ್ಬೇಕು ಅಂತೇಳಿ ಈ ದಿನ ನಮ್ಮ ಸಿಡಿಪೊ ಮುಖಾಂತರ ಮನವಿ ಪತ್ರವನ್ನು ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕು ಅಂತ ನಾವು ಈ ದಿನ ಕೊಡ್ತಾ ಇದ್ದೀವಿ ಸರ್.